ಅಂತಾರಾಜ್ಯ ಸಂಪರ್ಕದ ಗಡಿಗಳನ್ನು ಕಳೆದ ಕೆಲವು ತಿಂಗಳುಗಳಿಂದ ಮುಚ್ಚಿರುವುದರಿಂದ ಜನತೆ ಹೆಚ್ಚಿನ ಸಂಕಷ್ಟ ಅನುಭವಿಸುತ್ತಿರುವ ಬಗ್ಗೆ ಬಿಜೆಪಿ ಜಿಲ್ಲಾ ಸಮಿತಿ ಸಲ್ಲಿಸಿದ ಮನವಿ ಅನ್ವಯ ಕೇರಳ ಹೈಕೋರ್ಟ್ ಗಡಿ ತೆರವಿಗೆ ಆದೇಶಿಸಿದ್ದರೂ ಜಿಲ್ಲಾಡಳಿತ ಮಾತ್ರ ಗೋಡೆ ಮೇಲೆ ಅಡ್ಡ ದೀಪವಿರಿಸಿದಂತೆ ವರ್ತಿಸುತ್ತಿದೆ. ಗಾಳಿಮುಖ ಕೊಟ್ಯಾಡಿ ಭಾಗದಲ್ಲಿ ಕೇರಳ ಪೊಲೀಸರು ಸಂಚಾರಕ್ಕೆ ತಡೆ ಒಡ್ಡುತ್ತಿರುವುದನ್ನು ಪ್ರತಿಭಟಿಸಿ ಬಿಜೆಪಿ ಕಾಸರಗೋಡು ಮಂಡಲ ಸಮಿತಿಯ ನೇತೃತ್ವದಲ್ಲಿ ಬಿಜೆಪಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಯುವ ಮೋರ್ಚಾ ಸಮಿತಿಯ ಸಹಯೋಗದೊಂದಿಗೆ ಶನಿವಾರ ಬೆಳಗ್ಗೆ ನೂರಾರು ಕಾರ್ಯಕರ್ತರ ಸಹಿತ ನಾಗರಿಕರು ಸೇರಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸಭೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಶ್ರೀಕಾಂತ್ ಉದ್ಘಾಟಿಸಿದ್ದರು. ಮಂಡಲ ಅಧ್ಯಕ್ಷ ಹರೀಶ್ ನರಂಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಬಿಜೆಪಿ ರಾಷ್ಟ್ರೀಯ ಸಮಿತಿಯ ಸದಸ್ಯೆ ಪ್ರಮೀಳಾ ಸಿ ನಾಯ್ಕ್, ಪಕ್ಷದ ನೇತಾರರಾದ ಪಿಆರ್ ಸುನೀಲ್ ಸುಕುಮಾರ್, ಹರೀಶ್ ಗೋಸಾಡ, ಧನಂಜಯ ಮಧುರ್, ಜನನಿ ಕಾರಡ್ಕ, ರಕ್ಷಿತ್ ಕಿದಿಲಾಯ, ರತ್ನಾಕರ ಪ್ರಶಾಂತ್ ಮುಂತಾದವರು ಪಾಲ್ಗೊಂಡರು.